ಅಯ್ಯಯ್ಯೋ, ನಾನಿಷ್ಟೊತ್ತರೆಗೂ ಕಂಡಿದ್ ಕನ್ಸ ತರಿಕೆ. ಎಂತ ಅಮೂಲ್ಯವಾದ ಸಮಯ, ಕನ್ಸ್ ಕಂಡು ಹಾಳು ಮಾಡ್ಕೋತಾ ಇದ್ದೀನಿ. ಹೆಂಗಾರ ಮಾಡಿ ಪಟಾಯಿಸ್ಕೊಂಡ್ಬಿಡ್ಬೇಕು. ಡಾಕಿಣಿರೋ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು? ಮನೆ ಕೂಡ ಹೋಗ್ಬಿಡ್ತಾಳೆ. ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಬಿಡ್ಬೇಕು. ಡಾರ್ಲಿಂಗ್, ಐಸು ಡಾರ್ಲಿಂಗ್, ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ, ನಾನು ಒಂಟಿ ನೀನು ಒಂಟಿ, ಇಬ್ರು ಸೇರ್ಬಿಟ್ರೆ ಅಯ್ಯೋ ಆಗ್ಬೋದು ಜಂಟಿ. ಯಾರೋ ನನ್ ಡಾರ್ಲಿಂಗೋ? ಇನ್ಯಾರು? ನೀನೇ ನನ್ ಡಾರ್ಲಿಂಗ್. ಅಯ್ಯಯ್ಯೋ, ಇಲ್ಲೇ ಇದ್ಲಲ್ಲಪ್ಪ, ಎಲ್ಲೋಗ್ಬಿಟ್ಲು? ಎಲ್ಲನ ಓಡೋಗ್ಬಿಟ್ಲ. ಏಯ್, ಅಲ್ಲಿದ್ದೆ, ಇಲ್ಲಿ ಹೆಂಗಿದೆಲ್ಲ? ಹೋಗ್ಲಿ ಬಿಡು, ಇನ್ಯಾರು, ನೀನೇ ನನ್ ಡಾರ್ಲಿಂಗ್. ನಾನು ನಿನಗ್ ಡಾರ್ಲಿಂಗ? ಹ್ಞೂ, ನೀನೆ. ಹಿಂಗ್ ಹೋಗಿತ್ತವಳಪ್ಪ, ಹುಚ್ಚಿಗಿಚ್ಚ ಏನಾದ್ರು ಹಿಡಿದು ಬಿಡ್ತಾ? ಯಾರ್ಗೋ ಹುಚ್ಚು? ಅದು ಹುಚ್ಚೆ ಅಂದಿದ್ದು ಇಲ್ಲ, ನೀನ್ ಹುಚ್ಚು ಅಂದಿದ್ದು. ಇಲ್ಲ ತಾಯಿ, ನನಗೆ ಹುಚ್ಚು. ಅಲ್ಲ, ನಾನು ಏನ್ ತಪ್ಪು ಮಾಡಿದೆ ಅಂತ ಹಿಂಗ್ ಹೊಡೆದ್ಲು. ಅಯ್ಯೋ, ಅವಳು ಇಲ್ಲ ಅಂದ್ರೆ ಓಡಕ್ಬಿಡೋಣ, ಸುಮ್ಮನೆ ಇರು. ಅಯ್ಯಯ್ಯೋ, ಇಷ್ಟ ಬೇಗ ಓಡ್ ಬಂದು ಕೂತ್ಕೊಂಡ್ಬಿಟ್ಟವಳೆ. ನಾನು ಗಾಳಿ ಬಿಟ್ರೆ ಸೀಟ್ ಮೇಲೆ ಕೂತ್ಕೊಂಡ್ಬಿಟ್ಟವಳೆ. ಗೊತ್ತಾದ್ರೆ ಇದು ಕೋಡಿತಾಳೆ. ಅಲ್ಲೇ ಕುಂತವಳ ಇಲ್ಲ ಎದ್ದೋಗ್ಬಿಟ್ಟವಳ ನೋಡೋಣ. ಅಯ್ಯಯ್ಯೋ, ಇಲ್ಲೇ ಅವಳಲ್ಲಪ್ಪ, ನನ್ ಗ್ರಾಚಾರ ಉಡೋಗ್ಬಿಡಣ. ಅಯ್ಯೋ, ಇವತ್ತು ಏನ್ ತಂದಿದ್ಯಾ? ಏನೋ ಯಾಕೋ ಕೊಂದೆ? ಕೊಂದೆ ಇದ್ಯಾವ್ದಿದು ಹೊಸ ಕಾನ್ಸೆಪ್ಟು? ಬೋ ತಾಯಿ, ನಿನ್ನ ನಾನು ಕೊಂದಿಲ್ಲ ಕಣಮ್ಮ, ನೀನು ಅಷ್ಟೇ ಸತ್ತಿಲ್ಲ, ಒಳ್ಳೆ ದೇವ್ರ ಕುಂತಂಗ್ ಕುಂತಿದ್ಯಾ. ನಾನ್ ಕೊಲೆಗಾರ ಅಲ್ಲ, ಕಲೆಗಾರ. ನನ್ನ ಯಾಕೋ ಕೊಂದೆ? ಅಯ್ಯೋ, ನೀನ್ ಹೇಳ್ತಾ ಇಲ್ವಾ? ನನ್ನ ಏನ್ ರಾಗಿ ರೊಟ್ಟಿ ಅನ್ಕೊಂಡ, ತಟ್ಟಿ ತಟ್ಟಿ ಮಡ್ಗಕ್ಕೆ. ಅಯ್ಯೋ, ನಾನು ಅಂತದ್ ಏನ್ ಹೇಳ್ಬಾರ್ದು ಹೇಳ್ದೆ ಅಂತ. ಏನೋ ಡಾರ್ಲಿಂಗ್ ಅಂದೆ, ತಪ್ಪ ಅನ್ನಲ್ಲ ಬಿಡು, ಸುಸ್ತಾಗೋಯ್ತು. ಹೆಂಗೆ ನಿಧಾನ ಕೂಡ್ಲಾಗ್ಬಿಡೋಣ, ಇಲ್ಲಾಂದ್ರೆ ಬೀಳ್ತಾನೆ. ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ಇವಳು ಮಾತ್ಗೂ ನನ್ನ ಕೊಲೆಗಾರ ಕೊಲೆಗಾರ ಅಂತ ಹೇಳ್ತಾವಳಲ್ಲ. ನಾನು ಏನು ಕೊಲೆ ಮಾಡಿದ್ದೀನಿ? ಒಂದು ತಿಗಣೇನ ಕೊಲ್ಲಕ್ಕೂ ಭಯ ಪಡೋ ನಾನು, ನಾನು ಯಾಕೆ ಇವ ಅಮ್ಮನ ಕೊಲ್ಲಿ ಅಂತ? ಅಯ್ಯೋ ದೇವ್ರೆ. ಅಯ್ಯಯ್ಯೋ, ನೋಡಕ್ಕೊಳ್ಳೆ ಬೇಲೂರು ಶಿಲಾ ಬಾಲ್ಕಿ ಇದ್ದಂಗ ಅವಳೆ. ಅಯ್ಯಯ್ಯೋ, ಏನ್ ಮಾಡೋದು, ತುತ್ತು ಕೈಯಲ್ಲಿದೆ, ಬಾಯಿಗೆ ಬರ್ತಾ ಇಲ್ಲ, ಹತ್ರ ಹೋದ್ರೆ ಬಾಯಿಗೆ ಬರೋಂಗ್ ಹೊಡಿತಾಳೆ. ನೋಡ್ತಿದ್ರೆ ನೋಡ್ತಾನೀರಣ ಅನ್ಸುತ್ತೆ. ಯಾಕೆ ಹೊಡೆದಿರ್ಬತ್ತಿ ಇವಳು? ಆಹಾ, ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು ನೀನ್ ಆಕ್ರೋಶಕ್ಕೆ ಏನ್ ಕಾರಣ ಅಂತ. ಅಲ್ಲ, ಇಷ್ಟು ದಿನ ಮರ್ಯಾದೆಯಿಂದ ಮೇಡಮ್ ಮೇಡಮ್ ಅಂತಿದ್ದವನು ಈಗ ಸಡನ್ ಆಗಿ ಡಾರ್ಲಿಂಗ್ ಅನ್ಬಿಟ್ರೆ ಬಿಡ್ತಾಳ? ಅದಕ್ಕೆ ಡ್ರಮ್ ಬಾರಿಸ್ದಂಗ್ ಬಾರಿಸಿದ್ರು. ಕೆಲವು ವಿಷಯಗಳು ಹುಡುಗಿರ್ಗೆ ಇಷ್ಟ ಆಗದೆ ಇದ್ದಾಗ ಈ ಡಬ್ಬ ನನ್ನ ಮಕ್ಕಳು ಹುಡುಗರು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಛೇ,
ಅಲ್ಲ, ಇಷ್ಟು ಇಂಟೆಲಿಜೆಂಟ್ ಆದ ನಾನು ಈ ವಿಷಯ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಏನಾದರೂ ಮಾಡಿ ಏಳು ದಾರಿಗೆ ಹೋಗಿ ಇವಳನ್ನ ನನ್ನ ದಾರಿಗೆ ಎತ್ತಾಕಂಬನ್ ಬಿಡ್ಬೇಕು. ಆಮೇಲೆ ಇದ್ದೇ ಇದೆಯಲ್ಲ ಕಾಮರಾಜ್ಯದಲ್ಲಿ ಮಾರ್ಗ, ನಾನೇ ರಾಜ, ಇವಳೇ ರೋಜಾ. ಏನಪ್ಪ ಇದು, ಕೇಳಿಸ್ಕೊಂಡು ಎಲ್ಲ ನಾವು ಓಡೋಗುಟ್ಲ? ಮ್ಯಾಮ್, 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 ಇಲ್ಲ ಬಿಟ್ಲಪ್ಪ. ಮ್ಯಾಮ್, ಐಸು ಮ್ಯಾಮ್, ಹಲೋ ಮ್ಯಾಮ್, 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 ಇದಕ್ಕಿದ್ದಾಗ ಎಲ್ಲೋಗ್ಬಿಟ್ಲಪ್ಪ. ಎಲ್ಲಾದ್ರೂ ಹೋಗಿರ್ಬೋದಾ ಅಂತ? ನೀವ್ ಇಲ್ಲಿದ್ದೀರಾ? ಅಯ್ಯೋ, ನಾನೆಲ್ಲ ಇಂಟರ್ವಲ್ಗೆ ಹೋಗ್ಬಿಟ್ರೇನೋ ಅನ್ಕೊಂಬಿಟ್ಟೆ. ಮೇಡಮ್, ಆಕ್ಚುಲಿ ನಾನು ನಿಮ್ಮನ್ನ ಕೊಂದಿಲ್ಲ, ವಶೀಕರಣ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಹೆಸರನ್ನ ನೂರೊಂದ್ಸಲ ಜಪ ಮಾಡಿದ್ದೀನಿ, ಅದಕ್ಕೆ ಅಲ್ವಾ ನೀವು ಒಳ್ಳೆ ಕಳ್ಳಬೇಕು ತರ ಆಫೀಸ್ ಒಳಗಡೆ ಓಡ್ ಬಂದಿರೋದು. ನೋಡಿ, ರೂಲ್ಸ್ ಪ್ರಕಾರ ನೀವು ನಾನು ಹೇಳ್ದಂಗೆ ಕೇಳಬೇಕು, ಅದೇ ವಶೀಕರಣದ ಮಹಿಮೆ ಅಂತೀನಿ. ಇದೇನಿದು, ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಏನರ್ಥ? ಓಕೆ ಅಂತಾನೇ ಅರ್ಥ. ಅದುಮ್ಕೊಂಡ್ಬಿಡ್ತೀನಿ. ಮೇಡಮ್, ಮೇಡಮ್, ಅದೇನೋ, ಅದೇ ಬೆಳ್ಳಿ ತಟ್ಟೆ ಮಧ್ಯೆ ಕಪ್ಪು ಬೊಟ್ಟಿದ್ದಂಗಿದೆಯಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಸುಂದರವಾಗಿ ನನ್ನ ಕರೀತಾ ಇದೆಯಲ್ಲ, ಅದೇನದು? ಅದೇನು ಅಂತ ಹೇಳ್ಬೇಕಾ? ಓ ಐ ಅಮ್ಮ, ತಾಯಿ ನೀನ್ ಏನು ಹೇಳ್ಬೇಡ, ನಾಳೆ ನೋಡ್ತಾ ಬಿಡ್ತೀನಿ, ಏನೆಲ್ಲ ಕೇಳಿದ್ರೆ ಸಾಕು. ಅಯ್ಯೋ, ಈ ಕಡೆ ಬರ್ತಾವಳೆ. ಶರ್ಟ್ ಬೆಚ್ಚೋ, ಬಟ್ಟೆ ಬೆಚ್ಚೋ. ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ವಲ್ಲ, ಬಟ್ಟೆ ಬಿಚ್ಚು ಅಂತದಳೆ. ಅಲ್ಲ, ಈ ಹುಡುಗಿರೇ ಹಿಂಗ ಅಂತ ಅವ್ರಿಗೆ ಬೇಕಾಗಿರೋದನ್ನ ತಗೊಂಡು ಆಮೇಲೆ ನಮಗ್ ಬೇಕಾಗಿರೋದನ್ನ ಕೊಡೋದ? ಇದ್ರು ಇರ್ಬೋದು. ಮೇಡಮ್, ನಾನು ಬಟ್ಟೆ ತೆಗಿತೀನಿ, ಆದ್ರೆ ನನಗೆ ನನಗೆ ನಾಚಿಕೆ ಆಗ್ತಿದೆ. ನಿನಗೆ ನಾಚಿಕೆ ಬೇರೆ ಇದೆಯಾ? ಇಲ್ಲ, ನನಗೆ ನಾಚಿಕೆ ಇಲ್ಲ, ಬಟ್ಟೆ ಬಿಚ್ತಾರೆ ಬಿಚ್ತಾರೆ, ಏನು ಹೇಳಿದ್ರು ಬಡಿತಳೆ. ಮೇಡಮ್, ಅದು ಗ್ಯಾಸ್ಟಿಕ್ ಆಗ್ಬಿಟ್ಟು ಹೊಟ್ಟೆ ಮುಂದೆ ಬಂದ್ಬಿಟ್ಟಿದೆ, ನನ್ಗೆ ಯಾಕೋ ಬಟ್ಟೆ ತೆಗೆಯೋದ್ ಬೇಡ. ಅಯ್ಯೋ, ತೆಗಿತೀನಿ, ನಿಮ್ಗೇನು ಬಟ್ಟೆ ತೆಗಿಬೇಕಷ್ಟೇ ತಾನೆ, ತೆಗಿತೀನಿ ಬಿಡಿ. ಏನ್ ಮಾಡಿದ್ರು ಹೊಡಿತಾಳೆ. ವಾಸನೆ ಬಿಚ್ಬಿಟ್ಟೆ ಬಟ್ಟೆ. ಅಯ್ಯಯ್ಯೋ, ಪ್ಯಾಂಟ್ ಬಿಚ್ಚೋ. ಪ್ಯಾಂಟಾ? ನಿಮ್ ಮುಂದೆ ಹೆಂಗ್ ಬಿಚ್ಚೋದು? ಅಯ್ಯೋ, ಅಯ್ಯೋ ದೇವ್ರೆ, ಇವಳು ಯಾಕೆ ಹಿಂಗಾಡ್ತಿದ್ದಾಳೆ? ಮೈಯಲ್ಲಿರೋ ಮೂಳೆ ಎಲ್ಲ ಒಂದು ಎರಡು ಮೂರು ನಾಲ್ಕು ಅಂತ ಎಳ್ಸಾಕ್ಬಿಟ್ಲಲ್ಲಪ್ಪ. ವಶೀಕರಣದ ಪವರ್ ಏನಾದ್ರೂ ಕಡಿಮೆ ಆಗೋಯ್ತಾ? ಇನ್ನೊಂದ್ಸಲ ಮಂತ್ರ ಹೇಳೋಣ, ಪವರ್ ಬಂದ್ರೂ ಬರ್ಬೋದು. ಅಯ್ಯೋ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಓಂ ಭೀಮ್ ಕ್ರೀಂ ಹೀಂ. ಅಯ್ಯಯ್ಯೋ, ಅವಳಿಗೆ ಮಂತ್ರ ಹೇಳಕ್ ಹೋಗಿ ಇವಳಿಗೆ ಹೇಳ್ಬಿಟ್ಟ. ಅಯ್ಯೋ ದೇವ್ರೆ, ಇವಳೇನಾದ್ರೂ ಬಂದ್ಬಿಟ್ರೆ ಮೈಯಲ್ಲಿ
ಕೈಲಿರೋ ರಕ್ತ ಎಲ್ಲ ಬೀರ್ ಕುಡ್ದೆ ಕುಡ್ದು ಬಿಡ್ತಾಳೆ. ಮಂತ್ರ ಹೇಳೋದು ಬೇಡ, ಏನ್ ಹೇಳೋದು ಬೇಡ. ಅಯ್ಯಯ್ಯೋ, ಇದಿಲ್ಲ ಬಂದ್ಬಿಡ್ತಾ. ಇವೇನಪ್ಪ ಇವು ಬೇತಾಳುತ್ತಾರ ಬೆನ್ನ. ಅಯ್ಯ ಕಣ್ ಕಳ್ಸಲ್ವಾ? ಅಯ್ಯ ದೊಣ್ಣೆ, ಇದರಿಂದ ಅವಳ ತಲೆ ಎರಡು ಮಡಗಿದ್ರೆ ಅವಳು ಕೆಳಗೆ ಬೀಳ್ತಾಳೆ. ಅವಾಗ ನಾನು ಬೀಗದ ಕೀ ಎತ್ಕೊಂಡು ಇಲ್ಲಿಂದ ಜೂಟಾಗಿ ಬಿಡ್ಬೋದು. ದೇವ್ರ ಸಿದ್ಧಾಗ ಸಿಕ್ಕಿದ್ಯಾ? ಅಮ್ಮಾ, ಒಳ್ಳೆ ಐಡಿಯಾ. ಇದೇನಿದು, ಕಣ್ಣೇ ಕಾಣಿಸ್ತಾ ಇಲ್ಲ. ಕುರುಟನ್ ಮಗ ಏನಾದರೂ ಆಗೋದಾ? ಅವಳೇನ ಸಿಕ್ಲಿ, ಗುರುಡೆಗೆ ಬಿಸ್ನೀರು ಕಳಿಸ್ಬೋಣ. ಇದೇನಿದು, ಹಿಂಗೆ ಲಿಂಕ್ ಆಗ್ತಿದೆ? ಯಾವ ಬಂದು ನಂಗಿತ್ತವಳೆ? ಯಾವ ನನ್ನ ಮಗ ಶ್ರವಣ ಬೆಳಗೊಳ ಹಂಗ ನಿಂತಿದ್ಯಾ? ನಾನೇ. ಅಯ್ಯಯ್ಯೋ, ಮೈ ಮೇಲೆ ಒಂಚೂರು ಬಟ್ಟೆನೆ ಇಲ್ವಲ್ಲಪ್ಪ. ಎಳಿಯೋದ್ ಹೇಳದ್ಲು, ಬ್ಯಾಂಕ್ ಜೊತೆ ಅಂಡರ್ವೇರ್ ಸೇರ್ಸಿ ಹೇಳ್ಬಿಡದ. ಅಯ್ಯೋ, ಸದ್ಯ ಕರೆಂಟ್ ಇಲ್ಲ, ಇಲ್ಲ ಅಂದ್ರೆ ಅವಳು ಮುಂದೆ ನನ್ನ ಮಾನ ಮರ್ಯಾದೆ ಮೂರಾಗ್ಬಿಟ್ಟಿರೋದು. ಅಯ್ಯೋ, ಈ ಕರೆಂಟ್ ಬೇರೆ ಅವಾಗವಾಗ ಬಂದು ಬಂದು ಹೋಗ್ತಾ ಇದೆ. ಅಪ್ಪ, ಕರೆಂಟು ಬರ್ದೇ ಇದ್ರೆ ಸಾಕಪ್ಪ. ಅಲ್ಲ, ಮಾನ ಮುಚ್ಕೊಳ್ಳೋದಕ್ಕೆ ಏನನ್ನ ಹುಡುಕ್ಬೇಕಲ್ಲ. ಡಬ್ಬ ಹಾಕಿದೆ ಅಲ್ವಾ? ಎಲ್ಲಿ? ಆ, ಇಲ್ಲೇ ಇದೆ. ಅಯ್ಯೋ, ಈ ಕಸಗಳು ಬೇರೆ. ಅಬ್ಬಾ, ಯಾವುದೋ ಒಂದು ಮಾನ ಮುಚ್ಕೊಳಕ್ ಸಿಕ್ತಲ್ಲ. ಅಲ್ಲ, ಆಗಿನ ಕಾಲದಲ್ಲಿ ಆದಿ ಮಾನವರು ಮೈ ಮೇಲೆ ಬಟ್ಟೆನೆ ಇಲ್ದೆ ಅದ್ ಹೆಂಗಿರ್ತಾ ಇದ್ರು ಅಂತ. ನನ್ಗಂತೂ ಮೈ ಮೇಲೆ ಬಟ್ಟೆ ಇಲ್ದೆ ಅದ್ ಹೆಂಗೆಂಗೋ ಆಗೋಯ್ತು. ಸದ್ಯ ಕರೆಂಟ್ ಇಲ್ಲ, ಇದ್ದಿದ್ರೆ ವಿಡಿಯೋ ರೆಕಾರ್ಡ್ ಆಗ್ಬಿಟ್ಟು ಆಡೋರ್ ಬಾಯ್ಗೆ ರೆಕಾರ್ಡ್ ಆಗ್ಬಿಡ್ತಾ ಇದ್ದೆ. ಹಿಂಗ ಮಾಡದವಳು ಹೊಡಿಯೋಗೆ ಕೋಮಾಗ ಹೋಗ್ಬಿಡ್ಬೇಕು. ರಾರ ಸನಿ ಹಾಕು, ರಾರ ನೋಡಪ್ಪ. ನನ್ ಈ ಪರಿಸ್ಥಿತಿಗೆ ತಂದು ನನ್ನ ಉಚ್ಚನಾಯ ಹೊಡೆದಾಗ ಹೊಡೆದು ಈಗ ರಾರ ಸನಿ ಹಾಕು ಬಾರ ಅಂತೆ. ನಾನ್ ಬರಲ್ಲ, ನನ್ನ ಕೈಯಲ್ಲಿ ಶಕ್ತಿನೂ ಇಲ್ಲ. ಹೊಡಿಯೋಕ್ ಮುಂಚೆ ಈ ಬುದ್ಧಿ ಇದ್ದಿದ್ರೆ ಆಗ್ತಿತ್ತಾ? ನೋಡಿಲ್ಲಿ, ನಿನ್ ಮೇಲೆ ಅಪಾರ್ಥ ಮಾಡ್ಕೊಂಬಿಟ್ಟು ಬುಲ್ಡೆಗೆ ಎರಡು ಮಾಡ್ಬಿಡೋಣ ಅಂತ ದೊಣ್ಣೆ ತಂದೆ, ಎಲ್ಲ ವೇಸ್ಟ್ ಆಗೋಯ್ತು. ಕಾಲು ಚಿನ್ನ ಐಸು ಡಾರ್ಲಿಂಗ್ ಇರ್ಬೇಕು. ಅಲ್ಲ, ಬರೋ ಕೇಳ್ಬಿಟ್ಟು ಎಲ್ಲ ಉಚ್ಕೊಂಬಿಟ್ಟವಳೆ ಅಂತ ಯಾಕೆ ಹಿಂಗಾಟ ಆಡಿಸ್ತಾವಳೆ? ಏನೋ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜು ಮಂಜು. ಕಂಡ್ಬಿಟ್ಟು ಅಯ್ಯ, ನೀನಾ? ಬಾಯಿಗೆ ಬಂದ್ಬಿಟ್ಟಿತ್ತು. ಏನ್ ಹಿಂಗ್ ನೋಡ್ತಾವಳೆ? ಏನಿರ್ಬೋದು? ಈಗ ಗೊತ್ತಾಯ್ತು. ನೀನೇಲ್ವಾ ಈ ಗೆಟಪ್ ತಂದಿದ್ದು? ಮಾನ ಮುಚ್ಕೊಳಕ್ ಏನು ಇರ್ಲಿಲ್ಲ, ಅದಕ್ಕೆ ಏನೋ ತಗಲಾಕಂಬಿಟ್ಟೆ. ಎಂದ್ರ ನನ್ನ ಚಂಪ್ಯಾವು? ತಾಯೇ, ಏನ್ ನಿನ್ ಮಾತಿನ ವರ್ಸೆನೇ ಚೇಂಜ್ ಆಗ್ತಿದ್ಯಲ್ಲ. ನೋಡೋ, ನನಗೆ ತೆಲುಗು ಗಿಲ್ಗು ಬರಲ್ಲ, ಏನಿದ್ರು ಅಚ್ಚ ಕನ್ನಡ. ತೆಲುಗು ರಾದ ರಾದು ತೆಲುಗು ರಾದು ನಿಕ್ಕಿ ರಾದು ತೆಲುಗು ರಾದು ಮುಟ್ಟಾಯ್ ಗೊಡ್ದಾಗ ಬಡಿತವಳಲ್ಲಪ್ಪ. ಅಕ್ಕ ಕೋ ಕೊಂದಿದ್ದು ನಾನಲ್ಲ ಕಡಕ, ಅವನು ಆಂಧ್ರದಲ್ಲಿ ರಾಜ ವಿಜಯ ರಾಜೇಂದ್ರ ಬಹುದೂರತ್ತ. ನಾನು ಬರೀ ವಿಜಯ್ ಕುಮಾರ್ ಅಂತ ಅಷ್ಟೇ. ನೀನ್ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟು ರಾಗ್ ಅಡ್ರೆಸ್ಗೆ ಬಂದ್ಬಿಟ್ಟಿದ್ಯಾ ಕಡಕ. ಬರ ರಾತ್ರಿ ನನ್ನ 12 ಗಂಟಾಲಕ್ಕೂ ಚಂಪೇಸಿ ಇಪ್ಪುಡು ಅಬದ್ಧಂ ಚಪ್ತಾವ್ರ ಕುಕ್ಕ.
ಈ ರೋಜು ಪಗಲು 12 ಗಂಟಾಲ್ಕು ನಿನ್ನು ಆರಕಂಗ ಚಂಪೇಸಿ ನಾ ಪಗ ತೀರ್ಚಿಕೊಂಡ್ಬೋದೆ. ಹಿಂದೆ ಓಡ್ ಬಂದ್ಲಲ್ವಾ? ಇದ್ದಕ್ಕಿದ್ದಂಗೆಲ್ಲ ಹೋಗ್ಬಿಟ್ಲು. ಏನ್ ಗುರು, ಬೆನ್ನತ್ತಿರೋ ಬೇತಾಳ ತರ ಹಿಂಗ್ ಹೊಡೆದು ಅಟ್ಟಿಸ್ಕೊ ಬರ್ತಾವಳೆ. ಈ ಆಫೀಸಲ್ಲಿರೋ ಫೋಟೋಗಳ ತರ ನಾನು ಯಾವಾಗ ಫ್ರೇಮ್ ಆಗ್ಬಿಡ್ತೀನೋ ಏನೋ, ಎಲ್ಲ ಹೋಗಿ ಹಚ್ಕೊಳ್ಳಲಾದ್ರೆ ಏನು ಗೊತ್ತಾಗ್ತಾ ಇಲ್ಲ. ಕೇಳಿದ್ದೀರಿ ಈ ಸೌಂಡ್ ಎಲ್ಲೋ ಕೇಳಿದ್ದೀರಿ? ಒಟ್ಟಲ್ಲಿ ಬಂತು, ನಾನು ಸಮಾಧಿ ಗ್ಯಾರಂಟಿ. ಅಯ್ಯಪ್ಪ, ಹಿಂಗ್ ಸೌಂಡ್ ಬರ್ತಿದೆ. ಅಯ್ಯೋ, ಬಳೆ ತುಂಬಾ ದಿನ ಆದ್ಮೇಲೆ ಹಾಕೋತಾ ಇದ್ದೀನಿ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಾನು ಸೂಪರ್ ಆಗಿದ್ಯಾ? ಸೀರೆ ಚೂಪರು ಚೂಪರು. ಈ ಕಡೆನೇ ಬರ್ತಾಳಲ್ಲಪ್ಪ. ತುಂಬಾ ಚೆನ್ನಾಗಿದ್ದೀನಾ? ತುಂಬಾ 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 ಚೆನ್ನಾಗಿದೆಯಾ? ಮದ್ಯಾಕೋ ನನ್ನ ಕೊಂದೆ? ಅಯ್ಯೋ, ಬ್ಯಾಗ್ ಬರ್ತಾ ಬರ್ತಾವಳೆ. ಆಗ್ಲೇ ನಾಗವಲ್ಲಿ ಗೇಟಪ್ ಅಲ್ಲಿದ್ಲು, ಈಗ ನೋಡ್ರೆ ಕಲ್ಪನೆ ಗೇಟಪ್ ಅಲ್ಲ ಅವಳೆ. ನನ್ಗೆ ಯಾಕೋ ಮಿಸ್ ಹೊಡಿತಾ ಇದೆ, ಇವಳ ಐಶ್ವರ್ಯನ ಇಲ್ಲ ದೇವರ ಅಂತ. ಯಾಕೋ ನಡುಗ್ತಾ ಇದ್ಯೋ? ನಡುಗ್ತಾ ಇದ್ದೀನ? ಒಂದೇ ಅಲ್ಲ, ಒಂದೇ. ನನ್ನನ್ನು ಯಾಕೋ ಕೊಂದೆ? ಅಕ್ಕ, ನಾನ್ ನಿಜವಾಗ್ಲೂ ನಿನ್ನ ಕೊಂದಿಲ್ಲ ಅಕ್ಕ. ರಾತ್ರಿ 12 ಗಂಟೆಗೆ ಸಾಯಿಸ್ಬಿಟ್ಟು ಈಗಿಲ್ಲ ಅಂತ ಇದ್ಯಾ? ನಮ್ ತಾಯಣೆಗೂ ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಆಫೀಸ್ ಅಲ್ಲಿ ಇಲ್ಲೇ ಸಾಯ್ತಾ ಇದ್ದೀನಕ್ಕ. ನಾನ್ ನಿನ್ನ ಕೊಂದಿಲ್ಲ ಅಕ್ಕ. ರಾತ್ರಿ 7 ಗಂಟೆಯಿಂದ ಇಲ್ಲೇ ಇದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ಯಾ? ಏನು ನಿಂಗ್ ಮಾಡ್ತೀನಿ? ಅಯ್ಯೋ, ಬೋರ್ಡೆ ಎರಡಾಗಂಗ್ ಹೊಡೆದಾಕ್ಬಿಟ್ಟಲ್ಲ.
ಇದೇನಿದು? ಇಷ್ಟೊತ್ತಲ್ಲಿ ಯಾರೋ ಪಾರಿವಾಳನ ಪ್ರೀತಿಯಿಂದ ಕರೀತಿದ್ದಾರೆ. ಇದು ಶಿವಲಿಂಗ ಅವತಾರ ಅಲ್ವಾ? ಅಯ್ಯೋ ಕೌ, ನನ್ನ ಸಾಯಿಸೋದಕ್ಕೆ ನೀನ್ ಎಷ್ಟೊಂದು ಅವತಾರ ಎತ್ತತೀಯ ಅಕ್ಕ. ನೀನ್ ಪ್ರತಿ ಸಲ ಅವತಾರ ತಾಳ್ದಾಗ್ಲೂ ನಂಗೆ ಲೂಸ್ ಮೋಷನ್, ಟೈಟ್ ಮೋಷನ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದಾವೆ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಬಿಟ್ಬಿಡು. ಬರ್ತೀನಿ ಒಡೆಯಲ್ಲ ತಾನೆ. ಏನೋ ಕೆಟ್ಟಿದೆ ನನಗೆ, ಬಂದೆ. ನಿಮಗೆ ಬಿರಿಯಾನಿ ಮಾಡೋದಕ್ಕೆ ಬರುತ್ತೆ? ಬಿರಿಯಾನಿ ತಿನ್ನೋಕೆ ಬರಲ್ಲ ನೆಟ್ಗೆ, ಇನ್ನು ಮಾಡಕ್ ಎಲ್ಲಿಂದ ಬರ್ಬೇಕು? ಅಮ್ಮ ತಾಯಿ, ನಾವು ಪ್ಯೂರ್ ವೆಜ್ಜು. ಅಯ್ಯೋ ಎಂತ ಸಾವು ಮಾರ ಇದೆ! ನಾನ್ ಯಾಕಕ್ಕ ನಿನ್ನ ಕೊಲ್ಲಿ? ನಾನ್ ಹುಟ್ಟದಾಗಿಂದ ಇವತ್ತಿನ ತಿಂದವರೆಗೂ ಒಂದು ತಿಗಡೆನೂ ಕೊಂದಿಲ್ಲ ಅಕ್ಕ. ಅವೇನ ಬ್ಯಾಟೋ ಆಚೆ ಹೋಗು ಅಂದ. ತುಂಬಾ ಥ್ಯಾಂಕ್ಸ್. ಕಹನ ಬ್ಯಾಟೋ ಕೂತ್ಕೊ ಅಂದ. ಅದು ಈ ಕೆಟಪಲ್ಲಿ ಬ್ಯಾಡ ಕಣಕ. ನಾನೇನಾದ್ರೂ ಕೂತ್ಕೊಂಡ್ಬಿಟ್ರೆ ಬಾಕ್ಸ್ ಓಪನ್ ಆಗ್ಬಿಡುತ್ತೆ. ಬೇಕಾದ್ರೆ ನಿಂತ್ಕೊಂಡೇ ಇರ್ತೀನಿ, ನೀನ್ ಏನ್ ಕೆಲಸ ಹೇಳಿದ್ರು ಬೇಕಾದ್ರೂ ಮಾಡ್ತೀನಿ. ತೂ ಕುಚ್ ಬಿ ಕರೆಗಾ ಕ್ಯಾ? 100% ಮಾಡ್ತೀನಿ. ತೋ ನಾಚೋ. ಸರಿ, ಥ್ಯಾಂಕ್ ಯು. ಏಯ್ ಅಯ್ಯೋ, ಕಹನಾ ಡಾನ್ಸ್ ಮಾಡೋ. ಡ್ಯಾನ್ಸ್ ಈ ಕೆಟಪಲ್ಲಿ? ನಮ್ ತಾಯಡಗೂರ್ ಎಲ್ಲ ಡಾನ್ಸ್ ಬರಲ್ಲ. ಡಾನ್ಸ್ ಮಾಡಕ್ ಬರಲ್ವಾ? ಬರಿಸ್ತೀನಿ. ಡ್ಯಾನ್ಸ್ ತಾನೆ, ನೀನ್ ಕೂತ್ಕೋ, ನಾನ್ ಮಾಡ್ತೀನಿ. ಡಾನ್ಸ್ ಮಾಡೋ. ಡಂಕಣ್ಣಕ್ಕ ಕಿಣ್ಣಕ್ಕ ಕಿಣ್ಣಕ್ಕ ಅಣ್ಣಕ್ಕ ಅಣ್ಣಕ್ಕ ಡಂಕ. ಏನಕ್ಕ ಇದು ನನ್ ಕರ್ಮ? ಎಲ್ಲಾರು ಹುಡುಗಿರ್ಗ ಅರ್ಧ ಡ್ರೆಸ್ ಹಾಕ್ಬಿಟ್ಟು ಕ್ಯಾಮ್ರಾ ಆಡ್ಸಿದ್ರೆ, ನೀನ್ ನೋಡಿದ್ರೆ ನನ್ಗೆ ಈ ಡ್ರೆಸ್ ಹಾಕ್ಬಿಟ್ಟು ಕ್ಯಾಮ್ರಾ ಆಡಿಸ್ತಾ ಇದೀಯಾ? ಅಯ್ಯೋ, ನಿಂಗೆ ನವರಸ ಬರುತ್ತೆ. ಅಯ್ಯೋ ದೇವ್ರೆ, ಮೈಯಲ್ಲಿರೋ ಎಲ್ಲಾ ಪಾರ್ಟ್ಸ್ ಗಳಲ್ಲೂ ರಸ ತೆಗೆದ್ಬಿಟ್ಟು ರಸ ಬರುತ್ತಾ ಅಂತ ಕೇಳ್ತೀಯ? ಎಲ್ಲಿದೆ ರಸ? ನವರಸ ನಹಿ ಆತಾ? ಅಯ್ಯೋ ಮಾಡ್ತೀನಿ, ನವರಸ ತಾನೇ ಮಾಡ್ಬೇಕು. ನವರಸ, ಬೇವಿನ ರಸ, ಹಾಗಲಕಾಯಿ ರಸ ಎಲ್ಲ ಮಾಡ್ತೀನಿ. ನೀನ್ ಸುಮ್ನೆ ಕೂತ್ಕೋ. ಹೇಳ ಶೃಂಗಾರಕರು. ಹಾಸ್ಯ ಕರುಣ ಅಯ್ಯಯ್ಯೋ ಏನಪ್ಪ ಇವಳು ವೆರೈಟಿ ವೆರೈಟಿ ಗೆಟಪ್ ಅಲ್ಲಿ ಬಂದು ಡಿಸೈನ್ ಡಿಸೈನ್ ಆಗಿ ಹೊಡಿತಾ ಇದ್ದಾಳೆ. ಇವಳು ನಿಜವಾಗ್ಲೂ ನಮ್ಮ ಐಶ್ವರ್ಯನ. ಇವಳ ಕಾಲು ಇದೆಯೋ ಇಲ್ವಂತ ಚೆಕ್ ಮಾಡ್ಕೊಂಡ್ಬಿಡೋಣ. ಬೆಡ ಬಕ್ಕೊಂಡು ಹೋಗ್ಬಿಡೋಣ. ಅಯ್ಯೋ ಕಾಲಿದೆ, ಕರೆಕ್ಟಾಗೂ ಇದೆ. ಇದು ಪಕ್ಕ ಐಶ್ವರ್ಯನೇ. ಅಯ್ಯೋ ಮತ್ ಯಾಕೆ ಹೆಂಗಾಡ್ತಿದ್ದಾಳೆ? ಒಂದು ಗೊತ್ತಾಗ್ತಿಲ್ವಲ್ಲ. ವಾ ದೆವ್ವ, ನಾನು ಇಷ್ಟೊತ್ತವರೆಗೂ ಗುನ್ನ ತಿಂತಾ ಇದ್ದಿದ್ದು ಈ ದೆವ್ವದ ಕೈಯಲ್ಲ. ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ನಾನೇ ಇಲ್ದಂಗ ಆಗ್ಬಿಡ್ತೀನಿ. ಅಯ್ಯೋ ಅಯ್ಯೋ ಎಲ್ಲ
ಹಾಡು ಕ್ಯಾಬ್ರೆ ಡ್ಯಾನ್ಸರ್ಗೂ ಬ್ಯಾಡಪ್ಪ, ಉಚ್ಚ ಹೊಡೆದ ಹೊಡೆದಾಕ್ಬಿಟ್ಲು. ಅಮ್ಮ ಬಚ್ಚ.